ಟೋಟಲ್ ಕನ್ನಡ ವೀಕ್ಷಕರಿಗೆ ಇನ್ನೊಮ್ಮೆ ನಮಸ್ಕಾರ. ನಾವು ಬಾಬು ಕೃಷ್ಣಮೂರ್ತಿಯವರ ವಿಶಿಷ್ಟ ಅನುಭವಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಪಡವರಳ್ಳಿ ಪಾಂಡವರು ಆ ಕಥೆಯನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ವಿ. ಈ ಸಂಚಿಕೆಯಲ್ಲಿ ಸ್ವತಃ ಬಾಬು ಕೃಷ್ಣಮೂರ್ತಿಯವರೇ ನಿರ್ದೇಶಕರಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾನ ನಾವು ಪರಿಚಯ ಮಾಡಿಕೊಂಡೆ. ಸರ್, ಹೇಳಿ, ನೀವು ನಿರ್ದೇಶಕರಾದ ಕ್ರಮ ಹೇಳಿ. ಸಿನಿಮಾ ರಂಗದಲ್ಲಿ ಮನೋಜ್ ಕುಮಾರ್, ಸನ್ನಿ ಡಿಯೋಲ್ ಇವರೆಲ್ಲರ ಸಂಪರ್ಕ ಇದ್ದರೂ ಕೂಡ ನನಗೊಂದು ಸಣ್ಣ ನೆಲೆ ಸಿಕ್ಕಿದ್ದು ಪುಟ್ಟಣ್ಣಜಿಯವರಿಂದ, ಪಡವರಳ್ಳಿ ಪಾಂಡವರು. ಅದರಲ್ಲಿ ನನಗೆ ಅನುಭವ, ಏಕೆಂದರೆ ಆಗಲೇ ಹಿಂದೆ ಹೇಳಿದಾಗ ನಾನು ಕಥೆಯ ಆರಂಭದಿಂದ, ಕಥೆಯ ಹುಡುಕಾಟದಿಂದ, ಜೊತೆಗೆ ಪಡವರಳ್ಳಿ ಪಾಂಡವರು ಸಬ್ಜೆಕ್ಟ್ ನಿರ್ಣಯ ಮಾಡಿದ ಹಂತದಿಂದ ಹೆಚ್ಚು ಕಡಿಮೆ ಕೊನೆಯವರೆಗೂ, ಚಿತ್ರೀಕರಣದ ಕೊನೆಯವರೆಗೂ ಒಂದೆರಡು ಶೆಡ್ಯೂಲ್ಸ್ಗೆ ಹೋಗೋಕ್ಕಾಗಿಲ್ವೇನೋ, ಒಂದು ಏನೋ ಅಷ್ಟೇ ಆದರೆ, ಬಟ್ ಎಲ್ಲದಕ್ಕೂ ಕೂಡ ನಾನು ಹೋಗಿದ್ದೆ. ಹೀಗಾಗಿ ಸ್ವಲ್ಪ ನನ್ನ ಹೆಸರು ಪುಟ್ಟಣ್ಣ ಅವರ ಫಿಲಮ್ನಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋವಂಥ ಹೆಸರು ಚಿತ್ರರಂಗದಲ್ಲೂ ಕೂಡ ಗಾಂಧಿನಗರದಲ್ಲೂ ಗೊತ್ತಿತ್ತು. ನಾನು ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC, ಅವಾಗ ಅದು ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ದದು ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇತ್ತು, ಆಮೇಲೆ NFDC ಆಯಿತು. ಅಲ್ಲಿ ನಾನೊಂದು ಕಥೆನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂತ ಹೋಗಿದ್ದನ್ನು ನಾನು ಒಂದು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಆ ಸಮಯದಲ್ಲಿ ಒಂದು ಆಕಸ್ಮಿಕ ಜರುಗೋಯಿತು. ಇದು ಜೀವನದ ಒಂದು ದೊಡ್ಡ ಆಕಸ್ಮಿಕ ಅಂತಲೇ ಹೇಳಬೇಕು. ನಾನು ಮತ್ತು ದಾಸ ಸಾಹಿತ್ಯದ ದೊಡ್ಡ ಹೆಸರು ಅರಳುಮಲಗೆ ಪಾರ್ಥಸಾರಥಿಯವರು ಅನೇಕ ಸರ್ತಿ ರಾಘವೇಂದ್ರ ಸ್ವಾಮಿಗಳ ಜೀವನವನ್ನು ಮತ್ತೊಮ್ಮೆ ಚಿತ್ರೀಕರಣ ಮಾಡಿದ್ರೆ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಮಂತ್ರಾಲಯ ಮಹಾತ್ಮೆಯೂ ಇತ್ತು. ಹೀಗೆ ಇನ್ಫಾರ್ಮಲ್ ಆಗಿ ಭಾಳ, ಇದೊಂದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಾನು ಮುಂಬೈಗೆ ಈ ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ನ ಅರ್ಜಿ ಸಲ್ಲಿಸೋದಕ್ಕೆ, ಅದರ ಬಗ್ಗೆ ಮಾತನಾಡೋಕ್ಕೆ ಮುಂಬೈಗೆ ಹೋಗಬೇಕಾದ ಮುಂಚಿನ ದಿವಸ ಅಥವಾ ಅವತ್ತಿನ ದಿವಸ ಬೆಳಗ್ಗೆನೋ ಅರಳಮಲ್ಲಿಗೆ ಪಾರ್ಥಸಾರಥಿಯವರ ಹತ್ರ ಮಾತಾಡೋವಾಗ ಹೇಳಿದ್ದೆ, ರಾಘವೇಂದ್ರ ಸ್ವಾಮಿಗಳ ಮೇಲೆ ಚಿತ್ರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಹೀಗೆ ಕ್ಯಾಶುಯಲಾಗಿ ಬಂತು. ಅದಕ್ಕೆ ಹೌದು, ಅಪ್ಪಣ್ಣಾಚಾರ್ಯರದ್ದು ಇದು ಕೊನೆಯಲ್ಲಿ ಒಂದು ಅವರ ಒಂದು ಶ್ಲೋಕಗಳು ಬರುತ್ತೆ, ಅದು ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಹೀಗೆ ಮಾತಾಡ್ಕೊಂಡಿದ್ವಿ. ಮುಂಬೈಗೆ ಹೋದೆ, ಅಲ್ಲಿ ವೆಂಕಟ್ ಅಂತ ಹೇಳಿಬಿಟ್ಟು TV ಫೋಟೋಗ್ರಾಫರು, ಸಿನಿಮಾಟೋಗ್ರಾಫರು, ಅವರ ಸ್ನೇಹಿತರು, ಅವ್ರ ಮನೇಲೆ ಇಳ್ಕೊಂಡಿದ್ದೆ. ಒಂದು ದಿವಸ ಆಕಸ್ಮಿಕವಾಗಿ ಒಬ್ಬ ಹಿರಿಯರ ಮನೆಗೆ ಹೋಗಬೇಕಾಗಿ ಬಂತು. ಮಿಲ್ ಓನರ್ಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಜನರಲ್ ಅನ್ನೋವಂಥದ್ದು ಭಾಳ ಪವರ್ಫುಲ್ ಪೋಸ್ಟ್ ಅದು ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಮುಂಬೈನಲ್ಲಿ ಮಿಲ್ಗಳು ಭಾಳ ಪ್ರಸಿದ್ಧವಾದಂಥದ್ದು. ಆ ಮಿಲ್ ಎಲ್ಲ ಓನರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಜನರಲ್ RLN ವಿಜಯನಗರ ಅಂತ, ಅವರೇನೋ ವೆಂಕಟ್ ಅವರು ಯಾವುದೋ ಅವರ ಖಾಸಗಿ ವಿಷಯಕ್ಕೋಸ್ಕರ ಅವ್ರ ಮನೆಗೆ ಹೋಗಬೇಕಾಗುವಂತು. ನನ್ನನ್ನು ಜೊತೇಲಿ ಕರ್ಕೊಂಡೋದ್ರು, ಕಾದ್ವಿ. ಅವ್ರು ರಾತ್ರಿ ಪಾಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು 8 ಗಂಟೆ ಆಯಿತು. ಅವ್ರ ಜೊತೇಲಿ ಮಾತಾಡುವಾಗ ನನ್ನ ಪರಿಚಯ ಆಯಿತು. ಈ ರೀತಿ ಪುಟ್ಟಣ್ಣ ಅವರದ್ದು ಪಡವರಳ್ಳಿ ಪಾಂಡವರು ಅಂತ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ, ಅದೊಂದು ನನಗೊಂದು ದೊಡ್ಡ ಸರ್ಟಿಫಿಕೇಟ್ ಇದ್ದಾಗೆ. ಐ ವಾಸ್ ಎ ಮೈನರ್ ಪರ್ಸನಲ್ಲಿ. RLN ವಿಜಯನಗರ್ ಬಹಳ ಶಾಂತಮೂರ್ತಿ, ಚಿಂತನಶೀಲ ವ್ಯಕ್ತಿ. ಅವರ ತಂದೆಯವರು ಒಳ್ಳೆ ಅಡ್ವೊಕೇಟು. ಮಂತ್ರಾಲಯದ ಆಗಿನ ಮಂತ್ರಾಲಯಕ್ಕೆ ಅವರು ಸಲಹೆಗಾರರಾಗಿದ್ದರು, ಕಾನೂನು ಸಲಹೆಗಾರರಾಗಿದ್ದರು. ಇವರು ಬಹಳ ಮೇಲಕ್ಕೆ ಬಂದಂಥ ವ್ಯಕ್ತಿ, ಬಹಳ ಚಿಂತನಶೀಲ ವ್ಯಕ್ತಿ. ಅವರು ನಾನು ಸೈಡ್ಸ್ ಆಫ್ ಇಂಡಿಯಾ ಸೀರೀಸ್ ಅಂತ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದ್ರು. ಆಗಲಿ, ಅಷ್ಟೇ, ಬನ್ನಿ ನಾಳೆ ಮಾತಾಡೋಣ. ಎಲ್ಲಿಗೆ? ಫೋರ್ಟ್ನಲ್ಲಿ ಅವ್ರ ಆಫೀಸ್ ಇತ್ತು, ಮಿಲ್ ಓನರ್ಸ್ ಅಸೋಸಿಯೇಷನ್ ಆಫೀಸ್. ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸರಿ, ವೆಂಕಟ್ ಅವರು ಸ್ವಲ್ಪ TVಯಿಂದ ದೂರ ಆಗಿದ್ದರು. ಅವಾಗಿದ್ದಿದ್ದು ದೂರದರ್ಶನ ಒಂದೇ, ಈ ಚಾನಲ್ಸೆಲ್ಲ ಇರಲಿಲ್ಲ. ಅವರು ಅವಕಾಶಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು. ಭಾಳ ಖುಷಿಯಾಗೋಯ್ತು ಅವ್ರಿಗೆ, ಒಂದು ಅವಕಾಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಸೀದಾ ಹೋದ್ವಿ ಫೋರ್ಟ್.
ಅಲ್ಲಿಗೆ ಹೋದ್ಮೇಲೆ ಅವರ ಆರ್ಎಲ್ ಎನ್ ವಿಜಯನಗರ ಅವರ ಫ್ರೆಂಡ್ ಒಬ್ಬರು ಪಿ ಬಿ ಮೂರ್ತಿ ಅಂತ, ಅವರ ಬಾಲ್ಯ ಸ್ನೇಹಿತರು, ರಿಟೈರ್ ಆಗಿದ್ದರು ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದರು. ನಾವು ಅಷ್ಟು ಜನ ಹೋದ್ವಿ. ಹೋದಾಗ ಒಂದು ಸ್ವಲ್ಪ ಪವಾಡ ಸದೃಶ್ಯವಾಗಿ ಒಂದೆರಡು ಸಂಗತಿಗಳು ನಡೆದು, ಒಂದು ಸಂಗತಿ ನಡೀತು, ಅದು ಇಲ್ಲೇ ಹೇಳೋದಷ್ಟು ನನಗೇನು ಅಷ್ಟು ಇಷ್ಟ ಆಗ್ತಾಯಿಲ್ಲ, ನಿಮ್ಗೆ ಆಮೇಲೆ ಖಾಸಗಿಯಾಗಿ ಹೇಳ್ತೀನಿ. ಆಗ ಹೋದ್ವಿ, ಅವ್ರ ಜೊತೇಲಿ ಮಾತಾಡ್ವಿ ಆರ್ಎಲ್ ಎನ್ ವಿಜಯನಗರ್ ಅವ್ರ ಹತ್ರ. ಅವರು ಹೇಳಿದ್ರು, ಸೈನ್ಸ್ ಆಫ್ ಇಂಡಿಯಾ ಸೀರೀಸು ಲೆಟ್ ಅಸ್ ಸ್ಟಾರ್ಟ್ ವಿತ್ ರಾಘವೇಂದ್ರ ಸ್ವಾಮಿ ಅಂತಂದರು. ದಟ್ ವಾಸ್ ಫಸ್ಟ್ ಸರ್ಪ್ರೈಸ್. ಅರಳಮಲ್ಗಿ ಅವ್ರ ಹತ್ರ ಅದೇ ಹಿಂದಿನ ದಿವಸ ಎಲ್ಲ ಮಾತಾಡಿ, ಎರಡು ಮೂರು ದಿವಸದ ಕೆಳಗೆ ಮಾತಾಡ್ಕೊಂಡು ಹೋಗಿದ್ದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು, ಓಕೆ ಸರ್. ಆಮೇಲೆ ಸರಿ, 5,000 ರೂಪಾಯಿ ತೆಗೆದು ನನಗೆ ಕೊಟ್ಟರು, ಒಂದು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಸರಿ ಸರ್, ರೈಟ್ ದಿ ಸ್ಟೋರಿ. ಹೂ ವಿಲ್ ಬಿ ದಿ ಡೈರೆಕ್ಟರ್ ಅಂತ ಕೇಳಿದೆ. ಹೂ ವಿಲ್ ಬಿ, ಯಾರು ಡೈರೆಕ್ಟರ್ ಅಂತ? ಯಾಕೆ ಹಾಕಿ ಕೇಳ್ತಾ ಇದ್ರಿ, ನೀವೇ ಡೈರೆಕ್ಟ್ ಕೊಂಡ್ಬಿಟ್ರು. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸರ್ಪ್ರೈಸಿಂಗ್ ಮೂಮೆಂಟ್ಸ್ ಆಫ್ ಮೈ ಲೈಫ್. ಇದ್ದಕ್ಕಿಂತಾಗೆ ಅವ್ರು ಡಿಸೈಡ್ ಮಾಡಿಬಿಟ್ರು ನೀವೇ ಡೈರೆಕ್ಟರ್ ಅಂತ. ನಾನು ಆ ಡೈರೆಕ್ಟರ್ ಆಗೋಕ್ಕೆ ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಅಪ್ಲೈ ಮಾಡಿ ಒದ್ದಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೆ. ಇವರು ಆ ಪದವಿ ಕೊಟ್ಟೇ ಬಿಟ್ರು ನನಗೆ. ಸರಿ ಸರಿ ಸರಿ. ಆಮೇಲೆ ಸರಿ ಮಾಡ್ತೀನಿ ಸರ್ ಅಂದೆ ನಾವು ವಿತ್ ಫುಲ್ ಕಾನ್ಫಿಡೆನ್ಸ್. ಸೊ ದಟ್ಸ್ ಹೌ ನನಗೆ ರಾಘವೇಂದ್ರ ವೈಭವದ್ದು ಅವಕಾಶ ಸಿಕ್ತು. ಮುಂದಿಂದು ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು, ಏನು ಎತ್ತ ಎಗೇನ್, ಇಲ್ಲೆಲ್ಲ ಪುಲ್ಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಎಳೆತಗಳು ಶುರುವಾಗೋಯಿತು. ಈ ವೆಂಕಟನ್ ಅವರು ಭರಣಿ ಸ್ಟುಡಿಯೋಸ್ನಲ್ಲಿ ಕೆಲಸ ಮಾಡಿದರು ಭಾನುಮತಿ ಅವರ ಹತ್ರ. ಅದಕ್ಕೋಸ್ಕರ ಚೆನ್ನೈನ ಕೇಂದ್ರವಾಗಿ ಇಟ್ಕೊಂಡು ಆ್ಯಕ್ಟಿವಿಟಿ ಶುರುವಾಗೋಯಿತು. ನನಗೆ ಬೆಂಗಳೂರಿನಲ್ಲಿ ಹೊಸಬ ಮತ್ತು ಚೆನ್ನೈ ಆಗಲೂ ಕೂಡ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನೈನಲ್ಲೇ ಇದ್ದಿದ್ದರಿಂದ ಅಲ್ಲೇ ಸುಧಾರ ಲಾಡ್ಜ್ ಅಂತೊಂದು, ರೋಹಿಣಿ ಲಾಡ್ಜ್ ಅಂತೊಂದು, ಆ ಎರಡು ಕಡೆ ಕೂತ್ಕೊಂಡು ನಮ್ಮ ಕೆಲಸಗಳಿಗೆ. ಸೊ ಹೂ ವಿಲ್ ಬಿ ದಿ ಮ್ಯೂಸಿಕ್ ಡೈರೆಕ್ಟರ್? ಆ ವೆಂಕಟ್ಗೆ ಚಿಟ್ಟಿ ಬಾಬು, ವೀಣಾ ಚಿಟ್ಟಿ ಬಾಬು ಚೆನ್ನಾಗಿ ಪರಿಚಯ. ವೀಣಾ ಒಂದೋ ಎರಡು ಫಿಲಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರು. ಸರಿ, ವೀಣಾ ಚಿಟ್ಟಿ ಬಾಬು ಡ್ಯಾನ್ಸ್ಗೆ ಯಾರು ಡ್ಯಾನ್ಸ್ ಡೈರೆಕ್ಷನು? ಕೂಚಿಪುಡಿ ಡ್ಯಾನ್ಸು ನಮ್ಮ ವೆಂಪಟ್ಟಿ ಚಿನ್ನಸತ್ಯಂ ಅಂತ ಭಾಳ ದೊಡ್ಡ ಡಾನ್ಸ್ ಮಾಸ್ಟರ್ ಅವರು, ಭಾಳ ಹೇಮ ಇವರು ಮಂಜು ಭಾರ್ಗವಿ ಗುರು ಅವರು. ಅವರು ಆರ್ ಎಲ್ ಎನ್ ವಿಜಯನಗರ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಟ್ಟಂಥವ್ರು. ಅದಕ್ಕೋಸ್ಕರ ಅವರು ವಿಜಯನಗರ ವೆಂಪಟಿ ಚಿನ್ನಸತ್ಯಂ ಹೆಸರು ಹೇಳಿದರು. ಅಲ್ಲಿ ಎಲ್ಲ ಶುರುವಾಯಿತು. ಹೀಗೇ ಅಲ್ಲೇನು ಮಾಡಿದ್ರು, ಅಲ್ಲಿದ್ದಂಥ ಟೆಕ್ನಿಷಿಯನ್ಸ್, ನನಗೊಬ್ಬ ಅಸೋಸಿಯೇಟು ಅಸಿಸ್ಟೆಂಟ್ ಅಂತ ಒಬ್ಬನ ಕೊಟ್ಟರು ತೆಲುಗು ನಾಗೇಶ್ವರಾವ್ ಅಂತ. ಆತ ಸ್ವಲ್ಪ ರಾಜಕೀಯ ಮಾಡಿ ವಿಜಯನಗರಗೆ ಮೂಗಿಗೆ ತುಪ್ಪ ಹಚ್ಬಿಟ್ಟ. ನೋಡಿ, ಕನ್ನಡದ ಮಾಡ್ತಾ ಇದ್ದೀರಿ, ಸೈಮಲ್ಟೇನಿಯಸ್ಸಾಗಿ ನಾವು ಟೆಕ್ನಿಷಿಯನ್ಸು ನಾವೇನು ಮಾಡ್ತೀವಿ, ನಾವು ಯಾವುದು ದುಡ್ಡು ಕೊಡಿಲ್ಲದೆ ತೆಲುಗುದೊಂದು ವರ್ಷನ್ ಮಾಡ್ಕೊಂಬಿಡ್ತೀವಿ, ನಾವು ನಮಗೆಲ್ಲ ಸಹಾಯ ಮಾಡ್ದಂಗೆ ಆಗುತ್ತೆ ಟೆಕ್ನಿಷಿಯನ್ಸ್ಗೆ ಅಂತ. ಅವರು ಯೋಚನೆ ಮಾಡಿದ್ರು, ಇವ್ರಿಗೆ ಸಹಾಯ ಮಾಡೋಕ್ಕೆ ಬದಲು ಅಷ್ಟು ದುಡ್ಡು ನಾನೇ ಹಾಕಿದ್ರೆ ಎರಡು ತೆಲುಗು ಕನ್ನಡ ಎರಡು ಸಿಗೋದಾಗುತ್ತಲ್ಲ, ಅದ್ರ ಲಾಭ ನಂಗೆ ಬರುತ್ತಲ್ಲ ಅಂತ ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ರು. ಇಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ರು. ಅವಾಗ ಬೇಕಾದ ಅದೇನೆ ಇವರಿಗೆಲ್ಲ ಟೆಕ್ನಿಷಿಯನ್ಸ್ಗೆಲ್ಲ ಚಿಟ್ಟಿ ಬಾಬು ಅವರೆಲ್ಲ, ಚಿಟ್ಟಿ ಬಾಬು ಅವರೆಲ್ಲ ಅದು ಬೇರೆ ಫಿಲಮ್ಗೆ ದುಡ್ಡು ಗಿಡ್ಡು ಹಾಕಿ ಕೈ ಸುಟ್ಕೊಂಡ್ರೆ ಎಲ್ಲ ಆಯಿತು. ಇದಿಷ್ಟ ಆಯ್ತಾ? ಒಬ್ಬ ಈಶ್ವರ್ ಬಾಬು ಅಂತ ಒಬ್ಬ ಸ್ಟಿಲ್ ಫೋಟೋಗ್ರಾಫರು, ಹನುಮಂತು ಅಂತ ಆತ ಭಾನುಮತಿ ಜೊತೇಲಿ ಕೆಲಸ ಮಾಡಿದಾಗ ಅವರ ಎಡಿಟರು, ಹೀಗೆ ಆಯಿತು. ಎಲ್ಲ ತೆಲುಗಿನವರೇ ಒಂದಷ್ಟು ಜನ ಬಂದರು. ಅದರಲ್ಲಿ ಹೀರೋ ಯಾರಾಗಬೇಕು ಕನ್ನಡಕ್ಕೆ, ಐ ವಾಸ್ ಬೆಂಟ್ ಅಪಾನ್ ಶ್ರೀನಾಥ್. ಏನೋ ಆತನ ಫೀಚರ್ಸು ನನಗೆ ರಾಘವೇಂದ್ರ ಸ್ವಾಮಿಗಳಿಗೆ ಚೆನ್ನಾಗಿ ಹೊಂದ್ಕೊಡುತ್ತೆ ಅಂತಿತ್ತು. ಜೊತೆಗೆ ಆ ಕಣ್ಣುಗಳ ಬಗ್ಗೆ ನನಗೆ ಸ್ವಲ್ಪ ವಿಶೇಷ ಆಕರ್ಷಣೆ ಇತ್ತು, ಸ್ವಲ್ಪ ಪ್ರಶಾಂತತೆ ಇದೆ ಅದರಲ್ಲಿ. ಅವರು ಬಂದ್ವಿ, ಅಲ್ಲಿ ಟೆಕ್ನಿಷಿಯನ್ಸ್ದೆಲ್ಲ ಆಯಿತು ಹೆಚ್ಚು ಕಮ್ಮಿ. ಇಲ್ಲಿ ಬಂದ್ವಿ ಬೆಂಗಳೂರಿನಲ್ಲಿ ಶ್ರೀನಾಥ್ ಅವ್ರ ಮನೆಗೆ ಹೋದ್ವಿ. ಶ್ರೀನಾಥ್ ಫಸ್ಟ್ ಆಫ್ ಆಲ್ ಅವ್ರ ಬಾಂಬೆ ಪ್ರೊಡ್ಯೂಸರ್ಸ್ ಅಂದರೆ ಇಷ್ಟ ಇರಲಿಲ್ಲ. ಯಾವುದೋ ಸ್ವಪ್ನನೋ ಏನೋ ಒಂದು ಫಿಲಮ್ ಮಾಡಿ ಅದು ಕೈ ಸುಟ್ಕೊಂಡು, ಅಥವಾ ಅವ್ರು ಬರಲೇ ಇಲ್ಲ ಆಚೆ ಕಡೆಗೆ, ಮೊದಲು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಏನೋ ಹೇಳಿದ್ವಿ, ಕನ್ವಿನ್ಸ್ ಮಾಡಿದ್ವಿ, ಒಪ್ಕೊಂಡ್ರು. ಆಮೇಲೆ ನಾನೊಂದು ಪಾಯಿಂಟ್ ಹಾಕಿದೆ, ರಾಘವೇಂದ್ರ ಸ್ವಾಮಿಗಳು ಪಾತ್ರ ಮಾಡಬೇಕಾದ್ರೆ ವಿಗ್ ಗಿಗ್ ಹಾಕ್ಕೊಳ್ಳೋದಕ್ಕೆ ಬೇಡ, ಅದನ್ನ ಮುಂಡನ ಮಾಡಿಸ್ಕೋಬೇಕಾಗತ್ತೆ ಅಂತ.
ಓಹೋ ನಮ್ಮ ತಂದೆ ಇದ್ದಾರೆ ಅದು ಇದ್ರೆ ಅವಲಾಗೋದಿಲ್ಲ ಅಂತಂದರು. ಹೋಗಲಿ ಬಿಡಿ ಅಂತಂದೆ. ಆಮೇಲೆ ಅವಾಗ ಯಾವಾಗ ಸ್ವರ್ ಮಾತ್ರ ನಾನು ಕೂಡ ಬೇಡ ಇನ್ನಾರ್ನಾರು ಹುಡ್ಕೋಣ ಅನ್ನೋಂಥ ಇದಾಗ್ಬಿಟ್ಟೆ. ವೆರಿ ಸ್ಮಾಲ್ ಇದು ನಾನು ನಿರ್ದೇಶಕ ಅನ್ನೋವಂಥ ಇದು ಭಾವನೆ ಬಂದುಬಿಟ್ಟಿತ್ತು ನನಗೆ. ನನಗೆ ಹೀಗೆ ಬೇಕು ಅನ್ನೋಂಥ ಅದು ಇತ್ತು. ಬರ್ತಾ ಬರ್ತಾ ಕಡಿಮೆ ಆಯಿತು ಬಿಡಿ, ಕಾಂಪ್ರಮೈಸ್ ಮಾಡ್ಕೊಳ್ಬೇಕಂತ. ಕೊನೆಗೆ ನಮ್ಮ ಜರ್ನಲಿಸ್ಟ್ ಚೇತನ್ ರಾಮರಾವ್ ಅಂತ ನಟ, ಅವ್ರ ತಮ್ಮ ಪದ್ಮಾಭ್ ಅಂತೇಳಿ ವಾಸ್ ಎ ಜರ್ನಲಿಸ್ಟ್, ಇವರೆಲ್ಲ ಅವರೆಲ್ಲ ಒಟ್ಟಿಗೆ ಭಾಳ ಕ್ಲೋಸ್, ಚೇತನ್ ಶ್ರೀನಾಥ್ ಪದ್ಮ ಅವರೆಲ್ಲ ಹೇಳಿದ್ದಾರೆ ಒಪ್ಕೊಳ್ಳಿ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀನಾಥ್ ರಾಘವೇಂದ್ರ ಸ್ವಾಮಿಗಳ ಮಹಾಭಕ್ತರು, ಮಹಾಭಕ್ತರು, ಅದು ಗೋಲ್ಡನ್ ಆಪರ್ಚುನಿಟಿ ಅವರಿಗೆ. ಅದಕ್ಕೋಸ್ಕರ ಅವರೆಲ್ಲ ಒಪ್ಪಿಸಿದರೆ ನೆಕ್ಸ್ಟ್ ಟೈಮ್ ಹೋದಾಗ ಬಾಬಾಜಿ ನಾನು ಮಾಡ್ತೀನಿ ಪಾತ್ರ ಅಂತ ಹೇಳಿದ್ರು. ಸರಿ, ಶ್ರೀನಾಥ್ ಆಯಿತು. ಹೀರೋಯಿನ್ ಹುಡುಕ್ಬೇಕು, ಯಾರನ್ನ ಜಯಂತಿ ಕೇಳಿದ್ರೆ ಮಂತ್ರಾಲಯ ಮಹಾತ್ಮೆಯಲ್ಲಿ ಮಾಡಿದರೆ ಆರತಿ ಅನ್ನೋ ನನಗಷ್ಟು ಹೊಂದಾಣಿಕೆ ಅನ್ನಿಸ್ತಿಲ್ಲ ಹಾಕಿದ್ದು. ಕೊನೆಗೆ ತೆಲುಗುನವರೇ ಹೇಳಿದ್ರು ಚಂದ್ರಕಲಾನ ಹಾಕ್ಬೋದು, ಅವಳು ಸೀತೆ ಪಾತ್ರ ಮಾಡಿದಾಳೆ ಬಾಪು ರಾಮಾಯಣದಲ್ಲಿ ಅಂತ. ಓಹ್, ಸೀತೆ ಪಾತ್ರ, ಅದಕ್ಕೋಸ್ಕರ ಆಗೋದು ಪರವಾಗಿಲ್ಲ. ಹೀಗೆ ಲೆಕ್ಕಾಚಾರಗಳು ಮಾಡಿ ಚಂದ್ರಕಲಾನ ಬುಕ್ ಮಾಡಿದ್ದಾಯಿತು. ಮತ್ತು ಇಷ್ಟೆಲ್ಲ ನಾನು ಕೊಟ್ಟಂಥ ಬಡ್ಜೆಟ್ 8 ಲಕ್ಷ ರೂಪಾಯಿ ಇದು. ಇಡೀ ರಾಘವೇಂದ್ರ ಸ್ವಾಮಿಗಳ ಚಿತ್ರನ ಇಲ್ಲದೆ ಜೈಪುರದಲ್ಲಿ ಕೆಲವು ಶೂಟಿಂಗ್ ಮಾಡಿದ್ವಿ, ಎಲ್ಲ ಸೇರಿಸಿ 8 ಲಕ್ಷ ಬಡ್ಜೆಟ್. ಅಷ್ಟರಲ್ಲೇ ಮುಗೀತು ನಮ್ಮ ಕನ್ನಡದ ತೊಗೊಂಡ್ರೆ. ಹೀಗಾಯಿತು, ನಾನು ಸ್ಕ್ರಿಪ್ಟ್ ರೆಡಿ ಮಾಡಿದೆ. ಇಲ್ಲೇ ನಮ್ಮ ಸದಾಶಿವನಗರದಲ್ಲೇ ಒಂದು ಫ್ಲ್ಯಾಟ್ ತೊಗೊಂಡಿತ್ತು, ಆ ಫ್ಲ್ಯಾಟ್ನಲ್ಲೇ ಕೂತ್ಕೊಂಡೆಲ್ಲ ಮಾಡಿದೆ. ಅವರು ವಿಜಯನಗರ ಕೂಡ ಬಂದರು, ಈ ವಾಸ್ ಆಲ್ಸೋ ಹ್ಯಾಪಿ, ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದರು. ನಾನು ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಸ್ಟಡಿ ಮಾಡಿದೆ, ಬೇರೆ 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 ಪುಸ್ತಕಗಳು ಎಲ್ಲ ಸ್ಟಡಿ ಮಾಡೋದು, ಇವೆಲ್ಲ ನಮಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಅಂತ ತೊಂದರೆ ಆಗಿದೆ. ಸ್ಕ್ರಿಪ್ಟ್ ರೆಡಿ ಆಯಿತು, ಒಪ್ಪಿಗೆ ಆಯಿತು. ಹೀಗೆ ರಾಘವೇಂದ್ರ ವೈಭವ ಶುರುವಾಯಿತು. ಸ್ವಲ್ಪ ತೆಲುಗು ಇದು ಬಂದಿದ್ದರಿಂದ ನಿಧಾನ ಆಗೋಯಿತು, ಅದನ್ನು ಎಳ್ಕೊಂಡು ಹೋಗ್ಬೇಕಾಗಿ ಬಂತು. ಜೊತೆಯಲ್ಲಿ ನಿಧಾನ ಆಯಿತು. ಶೂಟಿಂಗು ಮೈಸೂರಿನಲ್ಲಿ ನಮ್ಮ ಬಸವರಾಜ್ ಅವರ ಸ್ಟುಡಿಯೋ, ಯಾವುದು ಹೆಸರು ಮರ್ತವು, ಪ್ರೀಮಿಯರ್ ಸ್ಟುಡಿಯೋ ಅಲ್ಲ, ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಸಾಕಷ್ಟು ಆಯಿತು. ನಮ್ಮದು ಕನ್ನಡದ್ದು ಮಾತ್ರ ಮಾಡಿದ್ದು ಅದ್ಭುತವಾಗಿ ಬಂತು ಶೂಟಿಂಗ್. ಏನು ಮಿನಿಮಮ್ ಲಾಸ್ ಫುಟೇಜ್ನಲ್ಲಿ, ಮಿನಿಮಮ್ ಲಾಸ್ 1 take 2 take 1 take 2 take, ಯಾಕೆ ನಾನು ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೆ, ಮತ್ತು ಪಾಪ ಆರ್ಟಿಸ್ಟ್ಗಳು ಕೂಡ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡ್ತಾಯಿದ್ರು. ಸ್ವಲ್ಪ ಡೈಲಾಗ್ಸ್ ಎಲ್ಲ ಅದರಲ್ಲಿ ಹೇಳಿಸಿ ಪ್ರಾಕ್ಟೀಸ್ ಮಾಡಿಸಿ ಇದಾಗ್ತಾಯಿತ್ತು. ಆಯಿತು. ಆಮೇಲೆ ಇದ್ದಕ್ಕಿದ್ದಾಗ ಇವರು ತೆಲುಗು ಚೆನ್ನಾಗಿದ್ದಾರಲ್ಲ, ಇದಕ್ಕೆ ಜೈಪುರ್ನಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಪ್ರಾಮುಖ್ಯತೆ ಬಂದ್ಬಿಡತ್ತೆ, ಜೈಪುರ್ನಲ್ಲಿ ಏನು ಶೂಟಿಂಗ್ ಮಾಡೋದು ಗೊತ್ತಿಲ್ಲ ನನಗೆ. ಕೊನೆಗೂ ಆಯಿತು, ಅವರೆಲ್ಲ ಡಿಸಿಷನ್ ತೊಗೊಂಡ್ರು, ನಡ್ಕೊಂಡು ಹೋಗಲಿ ಪ್ರೊಡ್ಯೂಸರ್ ಒಪ್ಕೊಂಡು ಬಂದು ನನಗೇನು ಅಂತೇಳಿ ಜೈಪುರ್ನಲ್ಲಿ ಹೋಗಿ, ಅಲ್ಲಿ ಉಪಕಥೆಗಳು ಇದೆ ಬೇಕಾದಷ್ಟು. ಇವ್ರ ಹತ್ರ ದುಡ್ಡಿಲ್ಲ, ಹೋಟೆಲ್ನಲ್ಲಿ ನಾವೆಲ್ಲ ಕೂತ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡಿಲ್ಲ ಪ್ರೊಡ್ಯೂಸರ್ ಹತ್ರ ಇವೆಲ್ಲ. ಕೊನೆಗೆ ಅವನು ಹೋಟೆಲ್ನವನು ನೀವು ದುಡ್ಡು ಕೊಡೋವರೆಗೂ ನಿಮ್ಮನ್ನು ಆಚೆ ಬಿಡೋದಿಲ್ಲ ಅಂತ ನಮ್ಮನ್ನು ಕಟಾಕ್ಬಿಟ್ಟಿದ್ದಾರೆ. ಕೊನೆಗೆ ಒಂದು 5-6 ದಿವಸ ಆದ್ರೂ ಹಾಗೆ ಬಂಧನದಲ್ಲಿದ್ವಿ, ದಿಗ್ಬಂಧನ, ಗೃಹ ಬಂಧನ. ಕೊನೆಗೂ ದುಡ್ಡು ಬಂತು. ಅಲ್ಲಿ ಸಮದ್ ಪ್ಯಾಲೇಸ್ ಅಂತ ಅಲ್ಲಿ ಸ್ವಲ್ಪ ಏನೋ ಒಂದು ಶೂಟಿಂಗ್ ಮಾಡಿದ್ವಿ. ಶಿಮ್ಷಾದಲ್ಲಿ ಫಸ್ಟ್ ಶೂಟಿಂಗ್ ಮಾಡಿದೆ ಶಿಮ್ಷಾದಲ್ಲಿ. ಅದರಲ್ಲಿ ಹೇಳ್ತೀನಿ, ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ ಅನ್ನೋಂಥ ಹಾಡು. ಅದು ರಾಘವೇಂದ್ರ ಸ್ವಾಮಿಗಳು ಗುರುಗಳ ಜೊತೆಯಲ್ಲಿ ಇರೋವಂಥ ಮದುವೆ ಆಗಿಬಿಟ್ಟಿರುತ್ತೆ, ಗುರುಗಳ ಜೊತೆಯಲ್ಲಿ ಸುಧೀಂದ್ರ ತೀರ್ಥರ ಜೊತೇಲಿ ಇರ್ತಾರೆ. ಆವಾಗ ಹೆಂಡತಿ ಕಡೆ ಅವ್ರ ಮನಸ್ಸು ಇಳಿಯುತ್ತೆ, ವೀಣೆ ತಾನೇ ರಾಘವೇಂದ್ರ ಸ್ವಾಮಿಗಳು ವೀಣೆ ಅಂಥೇಳಿ ಇಟ್ಕೊಂಡು ಶಿಮ್ಷಾದಲ್ಲಿ ಒಂದು ಕಡೆ ಕೂತ್ಕೊಂಡು ಅವರು ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ ಅನ್ನೋಂಥ ಹಾಡನ್ನ ಬಾಲಮಗಳ ಕೈನಲ್ಲಿ ಹೇಳಿಸ್ತು. ಚಿಟಿ ಬಾಬು ಸಂಗೀತ ಚೆನ್ನಾಗಿ ಬಂತು ಹಾಡು. ಇದೆಲ್ಲ ಕೂಡ ಇದರದು ಜಲಪಾತದ ಹಿನ್ನೆಲೆಯಲ್ಲಿ ಒಳ್ಳೆಯ ಇದಾಗಿ ಆ ಕೆಳಗಡೆ ಇಳಿದು ಅದರಲ್ಲಿ ಚಂದ್ರಕಲಾ ನರ್ತನ ನರ್ತನ ಶಾರ್ಟ್ಸ್ ಇವೆಲ್ಲ ಬಂತು. ದಟ್ ವಾಸ್ ದಿ ಫಸ್ಟ್ ಇದು ಶೂಟಿಂಗ್. ಅಲ್ಲಿದು ಆಯಿತು. ಕೊನೆಗೆ ಉಳಿದೋಯ್ತು ಒಂದಷ್ಟೆಲ್ಲ ಕನ್ನಡದ ಸೀನ್ಸ್ ಮಾಡಬೇಕಾದ್ದು.
ನಾನೇ ಸಜೆಸ್ಟ್ ಮಾಡಿದೆ, ಜೈಪುರಲ್ಲೇ ಹೋದರೆ ನಮ್ಮ ಬೆಂಗಳೂರು ಅರಮನೆಯಲ್ಲಿ ಮಾಡಿಬಿಡೋಣ ಅಂಥೇಳಿ ಅರಮನೆಯಲ್ಲಿ ಶೂಟಿಂಗ್ ಮಾಡಿದ್ವಿ. ಮಾಗಡಿನಲ್ಲಿ ಮಾಡಿದ್ವಿ, ಮಾಗಡಿ ದೇವಸ್ಥಾನದ ಹತ್ರ ಒಂದಷ್ಟೆಲ್ಲ ಮಾಡಿದ್ವಿ. ಇವೆಲ್ಲ ತೇಪೆ ಹಾಕೋ ಕೆಲಸ ಆಯ್ತು ಅಷ್ಟೇ. ಸರಿ ಸರಿ, ನಮ್ಮ ಪ್ಲ್ಯಾನ್ ಪ್ರಕಾರ ನಿಮಗೆ ನಿಮಗೆ ಗೊತ್ತೇ ಇರುತ್ತೆ ಚಿತ್ರರಂಗದಲ್ಲಿ ಪ್ಲ್ಯಾನಿಂಗ್ ಶುರು ಮಾಡೋದು ಹೇಗೆ ಅಂದರೆ, ಆಹಾ ಬ್ಯೂಟಿಫುಲ್ ಡ್ಯಾನ್ಸ್ ಸೀಕ್ವೆನ್ಸ್ ಇದು, ನಾವಿದು ಸ್ವಿಟ್ಸರ್ಲ್ಯಾಂಡ್ನಲ್ಲಿ ತೆಗೆದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಮೀಟಿಂಗ್ನಲ್ಲಿ ಪ್ರೊಡ್ಯೂಸರ್ ಹೇಳ್ತಾರೆ. ಹಾಂ ಮಾಡೋಣ ಅದಕ್ಕೆ ಅಂತ, ಸ್ವಿಟ್ಸರ್ಲ್ಯಾಂಡಲ್ಲಿ ಮಾಡಾಕ್ಬೋಣ ಆ ಹೀರೋಯಿನ್ ಹಾಕ್ಕೊಂಡಿದ್ರು. ನೆಕ್ಸ್ಟ್ ಮೀಟಿಂಗ್ನಲ್ಲಿ ಸ್ವಿಟ್ಸರ್ಲ್ಯಾಂಡ್ಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬೇಡ ಕಾಶ್ಮೀರದಲ್ಲಿ ತೆಗೆದ್ಬೋಣ ಅಂತ. ಹ್ಞೂ ಸರಿ ಅಂತಲೇ ಡೈರೆಕ್ಟ್ರು ಕೂಡ, ಇನ್ನು ಫಿಲಮೇ ಮುಗಿಯೋದು ಕಷ್ಟ ಇರುತ್ತೆ ಅವಾಗ, ಬೇಡ ನಮ್ಮ ಜಮಿನಿ ಗಾರ್ಡನ್ಸ್ನಲ್ಲಿ ತೆಗೆದ್ಬೋಣ ಚೆನ್ನೈನಲ್ಲಿ ಅಂತ ಬರ್ತಾರೆ. ಕೊನೆಗೆ ಕರ್ನಾಟಕದಲ್ಲಿ ಆದರೆ ಸರಿ ನಾವು ಮಲೆನಾಡಿನಲ್ಲೆಲ್ಲಾದರೂ ತೆಗೆದ್ಬೋಣ, ಚಿಕ್ಕಮಗಳೂರಿನಲ್ಲೋ ಅನ್ನೋಂತ ಅಂದರೆ ಅಲ್ಲಿಯಿಂದ ಶುರುವಾಗಿದ್ದು ಇಲ್ಲಿಗೆ ಬಂದು ಮುಗಿತಾ ಇರುತ್ತೆ ಕೊನೆಗೆ ಕಾಂಪ್ರಮೈಸ್ಗಳು. ಹಾಗೆ ಇದು ನಾವು ಮೈಸೂರು ಪ್ಯಾಲೇಸ್ನಲ್ಲಿ ಒಂದಷ್ಟೆಲ್ಲ ಸೀನ್ಸ್ ತೆಗೆದು ಮುಕ್ತಾಯ ಮಾಡಿದ್ದಾಯಿತು. ಇದರಲ್ಲೇನು ಅಂದರೆ ಶ್ರೀನಾಥ್ ಜೀವಮಾನದಲ್ಲಿ ಅವ್ರು ಸಹ ಎಷ್ಟು ಫಿಲಮ್ಸ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿದ್ದು ಇದರಲ್ಲೇ. ಐದಾರು ಸರ್ತಿ ಪಾಪ ಕೂದಲು ತೆಗೆಸಿದ್ದಾರೆ ಅವರು, ನಾಲ್ಕೈದು ಸರ್ತಿ ಬೆಳೆದು ಬಿಡೋದು ತೆಗೆಯೋದು. ಅದಕ್ಕೆ ಅವ್ರ ಸ್ನೇಹಿತರು ಹೇಳ್ತಾ ಇದ್ರು, ಚೇತನ್ ರಾಮರಪ್ಪ ನಿನ್ನ ತಲೆಯಲ್ಲಿ ಎಷ್ಟಿದೆ ಕೂದಲು ತೆಗೆಸು ಪರವಾಗಿಲ್ಲ ಅಂತ. ಯಾಕಂದ್ರೆ ಅವ್ರು ಆಗಲೇ ಅವ್ರಿಗೆ ಸ್ವಲ್ಪ ಕೂದಲು ಕಡಿಮೆ ಇತ್ತು, ತಮಾಷೆಯಾಗಿ ಹೇಳ್ತಾ ಇದ್ರು. ಮಾಡಿದ್ರು ಪಾಪ ಶ್ರದ್ಧೆಯಿಂದ. ಸನ್ಯಾಸದ ಸೀಕ್ವೆನ್ಸು ಬಲಮುರಿನಲ್ಲಿ ತೊಗೊಂಡ್ವಿ ನಾವು. ನಾನು ಸ್ವಲ್ಪ ನಾನು ಅಥೆಂಟಿಸಿಟಿಗೆ ಬೆಲೆ ಕೊಡ್ತಾ ಇದ್ದವನು. ಆ ಸನ್ಯಾಸದ ಇವೆಲ್ಲ ಅಪರೂಪದ ಘಟನೆಗಳು, ಮದುವೆ ಸೀಕ್ವೆನ್ಸ್ಗಳು ಎಲ್ಲ ಸಿನಿಮಾಗಳಲ್ಲಿ ಎಲ್ಲರೂ ಮಾಡ್ತಾರೆ, ಮಾಂಗಲ್ಯಂ ತಂತು ನಾನೇಣ ಅಂತ ಹೇಳಿ ಡಮಣಮಣಮ ಹೊಡೆಸ್ಬಿಟ್ಟೆ. ಇದು ಸನ್ಯಾಸದ ಸೀಕ್ವೆನ್ಸ್ ಎಕ್ಸಗಿಸ್ಬೇಕು ಅಂತ ಅಲ್ಲಿ ಆ ನದಿನಲ್ಲಿ ಅವ್ರನ್ನ ಮುಳುಗಿಸಿ ತೇಲಿಸಿ ಅವ್ರ ಆಚೆ ಕಡೆ ಕರ್ಕೊಂಡು, ಬಹುಶಃ ನಾರಾಯಣ ಉಪನಿಷತ್ತು ಹಿನ್ನೆಲೆಯಲ್ಲಿ ಇದನ್ನು ತೆಗೆದಿದ್ದೀನಿ ಸನ್ಯಾಸ ಸೀಕ್ವೆನ್ಸ್. ಸುಮಾರಾಗಿ ಬಂದು ಲೆಂತೇ ಇದೆ ಅದು ಸನ್ಯಾಸ ತಗೊಂಡು. ಸರ್ ಗೀತ ರಚನೆ, ಗೀತ ರಚನೆ ಜಯಗೋಪಾಲ್, ಜಯಗೋಪಾಲ್ ಅವರು ನಮ್ಮ ವಿಜಯನರಸಿಂಹ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತಿತ್ತು, ಜಿ ವಿ ಅಯ್ಯರ್ ಅವ್ರ ಕೈಯಲ್ಲಿ ಮಾಡಿಸೋಣ ಅಂತ ಮೊದಲಿತ್ತು. ಜಿ ವಿ ಅಯ್ಯರ್ ಅವರು ಏನೋ ಸಿಕ್ಕಕ್ಕೆ ಸಾಧ್ಯ ಇಲ್ಲ ಅಂತ, ನನಗೂ ಏನೋ ಅಂಥ ಆಸಕ್ತಿ ಇರಲಿಲ್ಲ. ವಿಜಯನರಸಿಂಹ ಮಾಡ್ಬೋದು, ಒಳ್ಳೆ ಭಾಷಾ ಸಂಪತ್ತಿದೆ ಅವರಿಗೆ, ಅವರೆಲ್ಲ ಹಿಂದಿನ ಪುಟ್ಟಣ ಚಿತ್ರಗಳನ್ನು ಮಾಡಿದ್ದಾರೆ, ಭಕ್ತಿ ಚಿತ್ರಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಹೋದ್ವಿ. ಅವರು ಈ ಸಿನಿಮಾ ರಂಗದಲ್ಲಿ ಥಟ್ ಎಲ್ಲೇ ಆಗಲಿ ಸ್ವಲ್ಪ ಥಟ್ 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 ಅಂತ ಕೆಲಸಗಳು ಮುಗಿಸೋದು ಅವಶ್ಯಕತೆ ಇರುತ್ತೆ. ಸಿನಿಮಾ ರಂಗದಲ್ಲಿ ಅಂತೂ ಮೀಟರ್ ಶುರುವಾದ ತಕ್ಷಣ ಖರ್ಚುಗಳು ಆಗ್ತಾನೇ ಇರ್ತದೆ, ದುಡ್ಡು ಮೀಟರ್ ಲೆಕ್ಕಗಳೆಲ್ಲ ಕೂಡ. ಅದಕ್ಕೋಸ್ಕರ ಅವ್ರನ್ನ ಪ್ರಯತ್ನ ಮಾಡಿದ್ವಿ, ಅವರು ಸರಿಯಾಗಿ ಆಗಲಿಲ್ಲ. ಒಂದೆರಡು ದಿವಸ ಕಾಲದ ತಕ್ಷಣ ಚೇಂಜ್ ಮಾಡಿಬಿಟ್ಟು ಜಯಗೋಪಾಲರನ್ನು ಕೇಳಿಕೊಂಡೆ. ಜಯಗೋಪಾಲರು ಯಾವಾಗಲೂ ಉತ್ಸಾಹದ ಚಿಲುಮೆ, ಅವರು ಖುಷಿಯಾಗಿರ್ತಾರೆ. ಚಿಟ್ಟಿ ಬಾಬು ಮನೆಯಲ್ಲೇ ಮಾಡಿದ್ವಿ ಫಸ್ಟ್ ಸಾಂಗ್, ಏನು ಹೇಳಿ, ಏನು ಸೀಕ್ವೆನ್ಸ್ ಹೇಳಿ, ಏನು ಹಾಡು ಹೇಳಿ ಅಂತಂದು. ಮನಸ್ಸಿಗೆ ನೆಮ್ಮದಿ ಬೇಕಾದರೆ ಮಂತ್ರಾಲಯಕ್ಕೆ ಬರಬೇಕು ಅಂತ ನಾನು ಲೈನ್ ಹೇಳಿದೆ. ಸರಿ, ಮನಸ್ಸಿಗೆ ನೆಮ್ಮದಿ ಬೇಕೇ ಮಂತ್ರಾಲಯಕ್ಕೆ ಬನ್ನಿರಿ ಸಾಕು ಅಂತ ಬರೋದು. ಎಲ್ಲ ಕ್ಷೇತ್ರಗಳ ಪುಣ್ಯವೂ ಬೇಕೆ ಮಂತ್ರಾಲಯಕ್ಕೆ ಬನ್ನಿರಿ ಸಾಕು ಅಂತ ಎರಡೋ ಸ್ಟ್ಯಾನ್ಸಸ್ ಬರ್ಬಿಟ್ಟು, ಏನೊಂದು ಅರ್ಧ ಗಂಟೆನೂ ಬೇಕಾಗಿಲ್ಲ. ಅಲ್ಲಿ ಅವ್ರದ್ದೊಂದು ಥರ ನೆಲಕ್ಕೆ ಒರಕ್ಕೊಂಡು ಮಲಕ್ಕೊಂಡು ಬರೀತಾರೆ ಅರ್ಧ ಮಲಗದಾಗೆ, ಥರ ಸರ 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 ಅಂತ ಬರೆದಾಕ್ಬಿಟ್ರು. ಅದು ಟೈಟಲ್ ಸಾಂಗ್ ಅದು. ಅದಾದಮೇಲೆ ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ, ಅದು ಚೆನ್ನಾಗಿ ಮಾಡಿದ್ರು ಅದೊಂದು. ಹೀಗೆ ಕೆಲವು ನಾಲ್ಕೈದು ಹಾಡುಗಳಿದೆ ಎಲ್ಲ ಕೂಡ. ಕರುಣೆಯ ಬೆಳಕು ಹೊರಟಿತು, ಇವರು ದಿಗ್ವಿಜಯ ಯಾತ್ರೆ ನಮ್ಮ ಇವರು ಎಲ್ಲ ಕಡೆ ಪ್ರವಾಸ ಹೋಗುವಂಥದ್ದು. ಕರುಣೆಯ ಬೆಳಕು ಹೊರಟಿತು ಮನಸ್ಸಿಗೆ ನೆಮ್ಮದಿ ನೀಡಿತುನೋ ಏನೋ, ಚರಣವು ಸೋಕಿದ ಮಳ್ಳಲೆಲ್ಲ ಭಕ್ತಿಯು ಚಿಮ್ಮಿ ಹರಿಯಿತು ಅಂತಲೇ ಒಂದು ಹಾಗೆ. ಅದು ಜಯಗೋಪಾಲ್ ಅವರ ಬರೆದಿರೋ ಭಾಳ ಬೇಗ ಬೇಗ ಬರುತ್ತಾ ಇದ್ರು ಐ ಥಿಂಕ್. ಆಮೇಲೆ ಇನ್ನೂ ನನಗೆ ಫಸ್ಟ್ ಕ್ಲ್ಯಾಪ್ ಮಾಡಿದವರೇ ಜಯಗೋಪಾಲ್. ರಾಘವೇಂದ್ರ ವೈಭವದ ಅಲ್ಲಿ ಶೂಟಿಂಗ್ ಬಂದರು ಸಾಂಗ್ ರೆಕಾರ್ಡಿಂಗ್ಗೆ, ಆಮೇಲೆ ಕ್ಲ್ಯಾಪ್ ಮಾಡಿದವರೇ ಜಯಗೋಪಾಲ್. ವೆರಿ ಫ್ರೆಂಡ್ಲಿ ಪರ್ಸನ್ ಭಾಳ, ನಿಮಗಂತೂ ಭಾಳ ಚೆನ್ನಾಗಿ ಗೊತ್ತೇ ಇದ್ದಾರಲ್ಲ.
ರಾಘವೇಂದ್ರ ವೈಭವಕ್ಕೆ ಒಳ್ಳೆ ಅಭಿಪ್ರಾಯಗಳೇ ಬಂದವು. ಈ ಇಷ್ಟೆಲ್ಲ ಫಿಲಮ್ ಮೇಕಿಂಗ್ ಅನುಭವ ಇದೆಯಲ್ಲ ನನಗೆ, ಶುರುವಾಗ ತಾನೇ ಪುಟ್ಟಣ್ಣಾಜಿ ಒಂದು ದಿವಸ ಹೇಳಿದರು ಪಡವಾರಳ್ಳಿಗೆ ಹೋಗುವಾಗ, ಮಾರುತಿ ರಾವ್ ಅಂತ ಅವರು ಫಿಲಮ್ ಸಿನಿಮಾಟೋಗ್ರಾಫರು, ಅವರ ಹತ್ರ ಪಾರಂಗೋ ಮಾರುತಿ ರಾವ್ ಇಂದ ಬಾಬು ಕೃಷ್ಣಮೂರ್ತಿ ಕಾಂಗ್ಲೇ ತಮಿಳಲ್ಲೇ ಹೇಳ್ತಾರೆ, ತಮಿಳವರು ಮಾತಾಡ್ತಾ ಇದ್ದ, ಇಪ್ಪೋವೇ ಇಪ್ಪೋದಾ ಹತ್ಕೊಂಡಿರ್ಕಂಗ ಅವರ ನಾಟ್ ಡೈರೆಕ್ಟರ್ ಆಗಿ ಪೋರಂಗೋ ಅಂತ. ನಾನು ಆಮೇಲೆ ಪುಟ್ಟಣ್ಣ ಅವ್ರು ಜ್ಞಾಪಿಸಿದೆ ಒಂದು ಸರ್ತಿ, ಸರ್ ಅವ್ರಿಗೆ ಈ ಚಿತ್ರ ತೋರಿಸ್ಬೇಕು, ಫಸ್ಟ್ ಹಾಡು ಮನೆ ನನ್ನ ಹೃದಯ ವೀಣೆ ಮೀಟಿ ಆ ಹಾಡು ಅಲ್ಲಿ ಹಾಕಿದ್ವಿ ಫಸ್ಟ್ ಡಿಸ್ಟ್ರಿಬ್ಯೂಟರ್ಸ್ಗೋಸ್ಕರ ಚೆನ್ನೈನಲ್ಲಿ. ಅವಾಗ ಪುಟ್ಟಣ್ಣಾಜಿ ಅವ್ರನ್ನ ಕರೆಯೋಣ ಅಂತ ಅವ್ರ ಮನೆಗೆ ಹೋದೆ. ಫಸ್ಟ್ ನನಗೆ ಫಿಲಮ್ನಲ್ಲಿ ಅವಕಾಶ ಕೊಟ್ಟಿದ್ದೆಲ್ಲ ಮಾಡಿದವರು ಅಂತ ಅವ್ರಿಗೆ ಇರಲಿಲ್ಲ. ಅವ್ರ ಶ್ರೀಮತಿಯವ್ರು ಬಂದರು, ನಾಗಲಕ್ಷ್ಮಮ್ಮನ ಏನು ಆಕೆ ಬಂದು ನೋಡಿದ್ರು. ಆವಾಗ ಹೇಳಿದೆ ಆಕೆ, ಆಮೇಲೆ ಪುಟ್ಟಣ್ಣ ಅವ್ರು ಆಮೇಲೂ ಹೇಳಿದೆ ನಾನು, ನೋಡಿ ನೀವು ಅವತ್ತು ಬಾಯಿ ಹೇರಕ್ಕೆ ಅವತ್ತು ಆ ರೀತಿಯಲ್ಲಿ ಹೇಳಿದ್ರಿ ಡೈರೆಕ್ಟ್ರ್ ಆಗೇ ಬಿಟ್ಟಿದ್ದೆ ನಾವು, ಹಾಗೆ ಹೇಳಿದ್ರು ಚೆನ್ನಾಗಿ. ಹೀಗೆ ಅದೊಂದು ಅನುಭವ ನನಗೆ. ಆದರೆ ನನಗೆ ಚಿತ್ರರಂಗ ನನಗಾಗಿ ಮಾಡಿಸಿದ್ದಲ್ಲ ಅಂತ ನನಗನ್ನಿಸ್ತು. ಫಸ್ಟ್ ಆಫ್ ಆಲ್ ಅಲ್ಲಿನ ರಾಜಕೀಯಗಳು, ಆಮೇಲೆ ಅಲ್ಲಿರೋವಂಥ ಜಿ ಹುಜೂರ್ ಮನಸ್ಸಿದವರು, ಆ ನಾಟಕಗಳು, ಒಬ್ಬರ ಮುಂದೆ ಏನೋ ಭಾಳ ವಿನಯಪೂರ್ವಕವಾಗಿ ನಡ್ಕೊಳ್ಳೋದು, ಅವ್ರ ಹಿಂದೆ ಏನೇನೋ ಮಾತಾಡಿ, ಇಂಥದ್ದೆಲ್ಲ ವೈರುಧ್ಯಗಳನ್ನ ನೋಡಿ ನನಗಲ್ಲ ನಾನು ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅನಿಸಿ ಪತ್ರಿಕಾ ರಂಗಕ್ಕೆ ಬಂದ್ಬಿಟ್ಟೆ ನಾನು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾವು ಬಾಬು ಕೃಷ್ಣಮೂರ್ತಿಯವರ ಪತ್ರಿಕಾ ರಂಗದ ಪಯಣವನ್ನು ಕೇಳೋಣ. ಕಾಯ್ತಾ ಇರಿ.